ಡಾಕ್ಟರ್ ಹನುಮಂತ ಮಳಲಿ ಇವರು ಶಾಸ್ತ್ರೋಕ್ತ ರೀತಿಯಲ್ಲಿ ಪರಂಪರೆಯಿಂದ ಬಂದಂತಹ ನಾಟಿ ವೈದ್ಯ ಪದ್ಧತಿಯಲ್ಲಿ ವನಸ್ಪತಿ ಹಾಗೂ ಮೂಲಿಕೆಗಳಿಂದ ಔಷಧಗಳನ್ನು ತಯಾರಿಸುತ್ತಾರೆ. ಬನ್ನಿ, ಇದರ ಬಗ್ಗೆ ಅವರಿಂದಲೇ ವಿಸ್ತಾರವಾಗಿ ತಿಳಿಯೋಣ. ಹೆಸರು ಪುನಶ್ಚ ಅಂತ ಇದ್ರ ಹೆಸರು. ಇದರೊಳಗಡೆ ಕಹಿ ಜೀರಿಗೆ, ಮೆಂತ್ಯ ಮತ್ತು ಅಜವಾನದಿಂದ ತಯಾರು ಮಾಡಿರುವಂತ ಒಂದು ಔಷಧಿ ಇದು. ಈ ಔಷಧಿಯ ಮೇಲ್ಗಡೆ ಏನ್ ಬರ್ದಿದೀವಿ ಅಂದ್ರೆ, ಔಷಧಿ ಒಂದು ಕಾಯಿಲೆ 101 ಅಂತಿದೆ. ಇದು ಸಕ್ಕರೆ ಕಾಯಿಲೆ, ಬಿ ಪಿ ಕಾಯಿಲೆ ಮತ್ತು ಥೈರಾಯ್ಡ್ಗೆ ಇರುವಂತ ಔಷಧಿ ಇದು. ಅವನ್ನೆಲ್ಲ ಬಿಸಿಲಿಗೆ ಒಣಗಿಸಿ ನಾವು ಸರಿಯಾದ ರೀತಿಯಲ್ಲಿ ಇದನ್ನ ತಯಾರು ಮಾಡಿ ಇಟ್ಟಿರ್ತೀವಿ. ಇದು ಒಂದು ಔಷಧಿ, ಇದು ಮೂರು ಕಾಯಿಲೆಗೆ ಸಂಬಂಧಪಟ್ಟಂತೆ ಕೊಟ್ಟಿರ್ತೀವಿ. ಆಮೇಲೆ ಇದು ಶುದ್ಧವಾಗಿ ನಾವು ಜಮೀನುಗಳಲ್ಲಿ ಸಿಗುವಂತ ವನಸ್ಪತಿಗಳಲ್ಲಿ ತಂದಿರುವಂತ ಒಂದು ಅಶ್ವಗಂಧ ಚೂರ್ಣ ಇದು. ಇದು ಬೆನ್ನುವು, ಸೊಂಟ ನೋವು, ಕಾಲು ನೋವು ಮತ್ತು ಪಾರ್ಕಿನ್ಸನ್ನು ನಡುಕ ರೋಗಕ್ಕೆ ಬೇಕಾಗಿರುವಂತ ಔಷಧಿ ಇದು. ಈ ಬೇರುಗಳನ್ನ ಹಸುವಿನ ಹಾಲಿನಲ್ಲಿ ನೆನೆಸಿಬಿಟ್ಟು ಆಮೇಲೆ ಬಿಸಿಲಿಗೆ ಒಣಸಿ ಇದನ್ನ ತಯಾರು ಮಾಡ್ತೀವಿ. ಇದು ನೋವಿಗೆ ಸಂಬಂಧಪಟ್ಟಿದ್ದು. ಆಮೇಲೆ ನೋಡಿ, ಇದು ಇದರ ಹೆಸರು ಅಮರನಾಥ ಭಸ್ಮ ಅಂತ ಇದರ ಹೆಸರು. ಇದರೊಳಗಡೆ ಶುದ್ಧ ಅರಿಶಿಣ, ಮೆಂತ್ಯ, ಕಹಿ ಜೀರಿಗೆ, ಆಮೇಲೆ ಕಾಳುಮೆಣಸು, ಬಜೆ ಪುಡಿ ಇದು ಸೇರಿರುವಂಥದ್ದು ಅಮರನಾಥ ಭಸ್ಮ. ಇದನ್ನು ಕ್ಯಾನ್ಸರ್ ಕಾಯಿಲೆಗೆ ಮತ್ತು ದೇಹದಲ್ಲಿ ಬೇರೆ ಬೇರೆ ಗಡ್ಡೆಗಳಿಗೆ ಉಪಯೋಗ ಮಾಡಲಿಕ್ಕೆ ತಯಾರು ಮಾಡಿರುವಂಥದ್ದು. ಇದರ ಜೊತೆಗೆ ಜೇನುತುಪ್ಪ ಹಾಕಿ ಇದನ್ನು ಕ್ಯಾನ್ಸರ್ಗೆ ಕೊಡ್ತೀವಿ. ಇದು ನಾವೇ ಸಂಗ್ರಹಿಸಿರುವಂಥ ಕಾಡಿನಲ್ಲಿ ತೆಗೆದಿರುವಂಥ ಜೇನುತುಪ್ಪ. ಇದು ಔಷಧಿಗೆ ಬೇಕಂತ ಕೊಡ್ತೀವಿ. ನೋಡಿ, ಇದು ದೇಶಿ ಆಕಳಿಂದ ತಯಾರು ಮಾಡಿರುವಂಥ, ಗೋಮೂತ್ರದಿಂದ ತಯಾರು ಮಾಡಿರುವಂಥ ಔಷಧಿ. ನೋಡಿ, ಇದು ಕಾಸ್ಟ್ ಆದರೂ ಗ್ಲಾಸ್ ಬಾಟಲ್ ಹಾಕಿರ್ತೀವಿ. ಇದು 4-5 ವರ್ಷ ಆದರೂ ಇದೇನೂ ಆಗೋದಿಲ್ಲ. ಗೋಮೂತ್ರ, ತುಳಸಿ, ಅಮೃತ ಬಳ್ಳಿ, ಬೇವು ಮತ್ತು ಪುದೀನ ಹಾಕಿ ತಯಾರು ಮಾಡುವಂಥ ಒಂದು ಗೋಮೂತ್ರದಿಂದ ತಯಾರು ಆಗಿರುವಂಥ ಬಾಷ್ಪೀಕರಿಸಿದ ರಸ ಇದು. ಇದನ್ನು ಕ್ಯಾನ್ಸರ್ಗೆ, ಚರ್ಮರೋಗಕ್ಕೆ, ಸೊರಿಯಾಸಿಸ್ಗೆ ಕೊಡ್ತೀವಿ, ಗ್ಯಾಂಗ್ರಿನ್ಗೂ ಕೂಡ ಕೊಡ್ತೀವಿ. ಇದನ್ನು ಇದು ಬಹಳಷ್ಟು ಉಪಯೋಗಕ್ಕೆ ಬರುತ್ತೆ. ಬೇರೆ ಬೇರೆ ಕಾಯಿಲೆಗಳಿಗೆ ಇದನ್ನು ಉಪಯೋಗಿಸ್ತೀವಿ. ಆಮೇಲೆ ಇದು ಕಂಪನಿಯಿಂದ ಮಾಡುವಂಥದ್ದು ಗೋಧಿ ಹುಲ್ಲಿನ ಪೌಡರ್ ಇದು, ವೀಟ್ ಗ್ರಾಸ್ ಪೌಡರ್. ಇದು ನಾವು ರೆಡಿ ಮಾಡಿಸ್ತೀವಿ, ನಮಗೆ ಸಾಕಾಗೋದಿಲ್ಲ ಅಂತ ಒಂದು ರಿಜಿಸ್ಟರ್ಡ್ ಕಂಪನಿಯಿಂದ ತರಿಸ್ತೀವಿ ಇದನ್ನು, ಮಹಾರಾಷ್ಟ್ರದಿಂದ. ಮತ್ತು ಇದರಲ್ಲಿ ನನ್ನ ಹೆಸರು ಕೂಡ ಇದೆ, ಈ ಇದರಲ್ಲಿ ಸ್ವಯಂ ಸಂಜೀವಿನಿ ಡಾಕ್ಟರ್ ಹನುಮಂತ ಮಳ್ಳಿ ಅಂತ ಕಂಪನಿಯವರು ಹಾಕಿದ್ದಾರೆ. ಇದನ್ನು ತಗೊಳ್ಳೋದ್ರಿಂದ ವಿಟಾಮಿನ್ ಡಿ ಜಾಸ್ತಿ ಆಗುತ್ತೆ, ರಕ್ತ ವೃದ್ಧಿ ಆಗುತ್ತೆ, ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ, ಎಲುಬುಗಳು ಗಟ್ಟಿ ಆಗುತ್ತೆ. ಹೀಗಾಗಿ ಇದನ್ನು ಔಷಧಿನಲ್ಲಿ ಫುಡ್ ಸಪ್ಲಿಮೆಂಟ್ ಅಂತ ಕೊಡ್ತೀವಿ, ಇದನ್ನು ಮೆಡಿಸಿನ್ ಅಂತ ಕೊಡೋಂಗಿಲ್ಲ. ಆಮೇಲೆ ಇದು ಮಸಾಜ್ ಆಯಿಲ್. ನೋಡಿ, ಕಪ್ಪು ಎಳ್ಳು ಮತ್ತು ಸಾಸಿವೆ ಮತ್ತು ಇನ್ನಿತರ ಬೇರೆ ಬೇರೆ ತೈಲವನ್ನು ಸೇರಿಸಿ ಇದನ್ನು ಸರಿಯಾದ ರೀತಿಯಲ್ಲಿ ಬೇಯಿಸಿಬಿಟ್ಟು ಇದರಲ್ಲಿ ಹಾಕಿರ್ತೀವಿ. ಇದು ಬೆನ್ನು ನೋವು, ಸೊಂಟ ನೋವು, ಕೀಲು ನೋವು, ಮೊಣಕಾಲು ನೋವಿಗೆ ಸಂಬಂಧಪಟ್ಟಂಥ ಒಂದು ತೈಲ ಇದು. ಇದನ್ನು ರೆಡಿ ಮಾಡಿ ಇಲ್ಲಿ ಒಳಗಡೆನೆ ತುಂಬುತ್ತೀವಿ. ಇದನ್ನು ರೆಡಿ ಮಾಡಿ ಹೀಗೆ ಬನ್ನಿ, ಒಳಗಡೆ ನಮ್ಮದು ತುಂಬುವಂಥದ್ದಿದೆ. ನೋಡಿ, ಈ ಟಾಕಿನಲ್ಲಿ ಇವನ್ನೆಲ್ಲ ಮಿಕ್ಸ್ ಮಾಡ್ತೀವಿ. ಮಿಕ್ಸ್ ಮಾಡಿಬಿಟ್ಟು ಇದರೊಳಗಡೆಯಿಂದ ಇಲ್ಲಿ ನಲ್ಲಿಯಲ್ಲಿ ಇದನ್ನು ತಗೊಂಡು ತುಂಬ್ತೇವೆ ದಿವಸಕ್ಕೆ. ಆಮೇಲೆ ಇದನ್ನು ಹೊರಗಡೆನೂ ನಮ್ಮವರೇ ಮಾಡಿ ನಮಗೆ ತಗೊಂಡು ಬಂದು ಕೊಡ್ತಾರೆ. ನಾವು ಯಾರಿಗೆ ಕೆಲಸ ಕೊಟ್ಟಿರ್ತೀವೋ ಅವರು ತಗೊಂಡು ಬಂದು ಕೊಡ್ತಾರೆ. ಮತ್ತು ಈವರೆಗೂ ಎಲ್ಲ ಔಷಧಿಯನ್ನು ಕಟ್ಟಿಗೆ ಒಲೆಯಲ್ಲೇ ರೆಡಿ ಮಾಡ್ತೀವಿ. ಅಲ್ಲಿ ನೋಡಿ, ಕಟ್ಟಿಗೆ ಒಲೆ ಇದೆ, ಗ್ಯಾಸಲ್ಲಿ ಮಾಡಲ್ಲ ಇದನ್ನು. ಆಮೇಲೆ ಹೀಗೆ ಬರ್ರಿ, ಇಲ್ಲಿಂದ ನಾವು ನಮ್ಮ ಮನೆಯಲ್ಲಿ ತಯಾರು ಮಾಡುವಂಥದ್ದನ್ನು ಇಲ್ಲಿ ಗೋವು ಕಟ್ಕೊಂಡಿದ್ದೀವಿ. ಇಲ್ಲಿ ನೋಡಿ, ಗೋಮೂತ್ರವನ್ನು ಸಂಗ್ರಹ ಮಾಡಿದ್ದೀವಿ. ನೋಡಿ, ಇದನ್ನು ಶುದ್ಧೀಕರಿಸ್ತೀವಿ. ಗೋಮೂತ್ರವನ್ನು ಶುದ್ಧೀಕರಿಸಿ ಆ ಗೋಮೂತ್ರದಿಂದ ನಾವು ಅರ್ಕನ್ನು ತಯಾರು ಮಾಡ್ತೀವಿ. ಆಮೇಲೆ ಇದರ ಸಗಣಿಯಿಂದ ತಯಾರು ಮಾಡಿರುವಂಥದ್ದು ಬೆರಣಿ ಕುರುಳು ತೋರಿಸಪ್ಪ, ಅದನ್ನು ಅಗ್ನಿಹೋತ್ರಕ್ಕೆ ಕೊಡ್ತೀವಿ. ಅದರದ್ದು ಎಷ್ಟು ವೇಸ್ಟ್ ಮಾಡಲ್ಲ.
ಅಂದಾಜು ನಾವು ಒಂದು ಗೋವಿನಿಂದ ಒಂದು ವರ್ಷಕ್ಕೆ ಹೆಚ್ಚು ಕಡಿಮೆ 2 ಲಕ್ಷ ಕುಳ್ಳನ್ನ ಮಾರಾಟ ಮಾಡ್ತೀವಿ ಈ ಔಷಧಿಗೋಸ್ಕರನೇ ಕೊಡ್ತೀವಿ ಅದರಿಂದ ಭಸ್ಮವನ್ನ ತಯಾರು ಮಾಡ್ತೀವಿ ಈ ರೀತಿ ತಯಾರು ಮಾಡಿದ್ದನ್ನ ಇಲ್ಲಿ ಪ್ಯಾಕ್ ಮಾಡಿ ಇಟ್ಟಿರ್ತೀವಿ ನೋಡಿ ಇದು ಈ ಬೇಕಾಗಿರೋದನ್ನ ಒಂದು ತಿಂಗಳಿಗೆ ಹೆಚ್ಚು ಕಡಿಮೆ 1000 ಗಂಟೆ ಬೇಕಾಗುತ್ತೆ ನೋಡಿ ಅದರದೇ ತಯಾರು ಮಾಡಿರುವಂತದ್ದು ನೋಡಿ ಇದು ಕುಳ್ಳು ಇದು ನಾವು ಅಗ್ನಿಹೋತ್ರ ಮಾಡಲಿಕ್ಕೆ ಉಪಯೋಗಿಸ್ತೀವಿ ಇದನ್ನು ಇಲ್ಲಿ ಕೊಡುವಾಗ ಇದೊಂದು ಕಿಟ್ ರೆಡಿ ಮಾಡಿರ್ತೀವಿ ಕೊಡ್ತೀವಿ ಇದರದು ಕೊಡುವಂತದ್ದು ಏನು ಕೊಡ್ತದೆ ಅದನ್ನು ಯಾವುದನ್ನು ನಾವು ಚಲ್ಲೋದಿಲ್ಲ ಪ್ರತಿದಿನ ಇದರದು ಸ್ವಚ್ಛವಾಗಿ ಅದರ ಸಗಣಿ ತೆಗೆದು ಮೇಲ್ಗಡೆ ಮಾಳಗಿ ಮೇಲೆ ಇದರದು ಕುಳ್ಳನ್ನು ಹಚ್ಚಿರ್ತೀವಿ ಅದರ ಗೋಮೂತ್ರವನ್ನ ತಳಗಿ ಬಿದ್ದಿತ್ತು ಅಂದ್ರೆ ಉಪಯೋಗಿಸೋದಿಲ್ಲ ಬೆಳಿಗ್ಗೆ ಹೇಳದನ್ನ ಹಿಡಿದದ್ದು ಮಾತ್ರ ಅದರ ಹಾಕಿರ್ತೀವಿ ಅದನ್ನ 8 ಪದರ ಬಟ್ಟೆಯಲ್ಲಿ ಸೋಸಿ ಆಮೇಲೆ ಅದನ್ನ ಬಟ್ಟೆ ಇಳಿಸ್ತೀವಿ ಈ ತರದ್ದು 3-4 ಕಡೆ ನಮ್ದು ಹಸು ಇದೆ ಅಲ್ಲಿಂದನು ನಾವು ಹೇಳಿದ ರೀತಿಯಲ್ಲಿ ತಯಾರು ಮಾಡ್ಕೊಂಡು ಬಂದು ಇಲ್ಲಿ ನಮಗೆ ಕೊಡ್ತಾರೆ ಈಶಾನ್ಯ ದಿಕ್ಕು ಇಲ್ಲಿ ದೇವರ ಕೊಠಡಿ ಮಾಡಿಲ್ಲ ಇಲ್ಲಿ ಗೋವನ್ನ ಕಟ್ಟಿದ್ವಿ ಕಪ್ಪು ಬೆಲ್ಲ ಇದು ಟೆಸ್ಟ್ ಆಗಿರೋದು ಇದನ್ನ ಔಷಧಿಗೆ ಬೇಕಾದವ್ರಿಗೆ ಕೊಟ್ಟಿರ್ತೀವಿ ಆಮೇಲೆ ಇದು ನಮ್ಮದೇ ತಯಾರು ಮಾಡಿರುವಂತ ಶ್ರೀ ಚಮತ್ಕಾರಿ ಚೂರ್ಣ ಅಂತ ಹೇಳಿ ಇಲ್ಲಿ ಹಿಂದ್ಗಡೆ ನಂದು ಫೋಟೋ ಇದೆ ಮತ್ತು ಲೈಸೆನ್ಸ್ ಇದೆ ಇದಕ್ಕೆ ಇದು ಸಿರಿಧಾನ್ಯಗಳು ಮತ್ತು ಆರ್ಗ್ಯಾನಿಕ್ ಧಾನ್ಯಗಳಿಂದ ತಯಾರು ಮಾಡಿರುವಂತ ಒಂದು ಪೇಯ ಇದನ್ನ ಗಂಜಿ ಮಾಡ್ಕೊಂಡು ಕುಡಿಯೋರಿಗೆ ನಿಶಕ್ತನ ಹೋಗ್ತದೆ ಅವ್ರ ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತದೆ ಇದು ಕೂಡ ಈಗ ಎಲ್ಲಾ ಕಡೆ ಇದನ್ನ ಕೊಡ್ತಾ ಇದ್ದೀವಿ ಇದು ನಂದೇ ಒಂದು ಪೇಸ್ಟ್ ಇದು ಇದಕ್ಕೆ ಲೈಸೆನ್ಸ್ ಸಿಕ್ಕಿದೆ ಆಲ್ ಇಂಡಿಯಾ ಪರ್ಮಿಟ್ ಸಿಕ್ಕಿದೆ ಇದು ಟೆಸ್ಟ್ ಆಗಿ ಲ್ಯಾಬ್ ಅಲ್ಲಿ ಬಂದಿದೆ ಇದಕ್ಕೆ ಹೆಸರು ಕೂಡ ಬಂದಿದೆ ರ್ಯಾಪರ್ ಬಂದಿದೆ ಇದು ಮನೆಯಲ್ಲಿ ಈಗ ಇಂಥದ್ದು ಕೊಡ್ತಾ ಇದೀವಿ ಇನ್ ಮುಂದೆ ಇದು ಬಿಡುಗಡೆ ಆಗೋದಿದೆ ದಂತಾಮೃತ ಬಿಂದು ಅಂತ ಇದ್ರ ಹೆಸರು ಮೊಟ್ಟ ಮೊದಲಿಗೆ ಇದು ಜೇನುತುಪ್ಪದಲ್ಲಿ ತಯಾರಾಗಿರುವಂತ ಪೇಸ್ಟ್ ಈ ಪೇಸ್ಟ್ ಅನ್ನ ಇದು ಎಷ್ಟಿದೆ ಇದಿಷ್ಟೇ ಒಬ್ಬರಿಗೆ 3 ತಿಂಗಳಾಗುತ್ತೆ 4-5 ಡ್ರಾಪ್ ಹಾಕಿ ಉಜ್ಜಿರ್ ಸಾಕು ಬಾಯಲ್ಲಿರೋ ಗಾಯ ಕ್ಯಾನ್ಸರ್ ಆಗಿರೋರ್ಗೆ ಇದು ಗಾಯ ವಾಸಿ ಆಗುತ್ತೆ ಇದನ್ನ ನಾವು ಜನರಲ್ ಆಗಿ ಉಜ್ಜೋರ್ಗೂ ಕೊಟ್ಟಿರ್ತೀವಿ ಎಲ್ಲರಿಗೂ ಕೂಡ ಅದು ಇನ್ನ ಸದ್ಯದಲ್ಲಿ ಬಿಡುಗಡೆ ಆಗುತ್ತೆ ಇದನ್ನು ಕೂಡ ನಾವು ಇದೇ ಔಷಧಿ ಜೊತೆ ಕೊಡ್ತೀವಿ ನಾವು ಹೊರಗಡೆಯಿಂದ ಯಾವುದು ತರೋದಿಲ್ಲ ನೋಡಿ ಶುದ್ಧ ಆಕಳ ತುಪ್ಪದಿಂದ ತಯಾರು ಮಾಡಿರುವಂತ ಡ್ರಾಪ್ ಇದು ಇದನ್ನ ಹಾಕೊಂಡು ಅವ್ರಿಗೆ ಒಳ್ಳೆ ನಿದ್ದೆ ಬರುತ್ತೆ ತಲೆನೋವು ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಇದನ್ನ ಕೊಟ್ಟಿರ್ತೀವಿ ಆಮೇಲೆ ನಾವೇ ತಯಾರು ಮಾಡಿಸ್ತೀವಿ ಅಡಿಗೆ ಎಣ್ಣೆನ ಇದು ಕುಸುಬಿ ಎಣ್ಣೆನ ಇದನ್ನ ಇಲ್ಲಿ ಬಂದವ್ರು ಬೇಡಿದ್ರೆ ಕೊಟ್ಟಿರ್ತೀವಿ ಕೊಬ್ಬರಿ ಕೊಟ್ಟು ನಾವೇ ಕೊಬ್ಬರಿ ಎಣ್ಣೆ ಮಾಡಿಸಿರ್ತೀವಿ ಇದು ತಿನ್ಲಿಕ್ಕೆ ಬರುವಂತ ಎಣ್ಣೆ ಹೊರಗಡೆ ಡುಪ್ಲಿಕೇಟ್ ಸಿಗುತ್ತೆ ಅಂತ ನಾವು ತಯಾರು ಮಾಡ್ತೀವಿ ಇದಿಷ್ಟು ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಅಗ್ನಿಹೋತ್ರ ಮಾಡೋದು ಇದ್ರ ಬಗ್ಗೆ ಮಾಹಿತಿ ಕೊಡುವಂಥದ್ದು ಇದೆಲ್ಲವನ್ನು ಸರಿಯಾಗಿ ಮಾಡ್ತಾ ಬಂದಿದ್ದೀವಿ ಪ್ರತಿ ವಾರನೂ ಇಲ್ಲಿ ಇಷ್ಟು ಸಂಖ್ಯೆ ಇರ್ತಾರೆ ಆಂಧ್ರ ತಮಿಳ್ನಾಡು ಕೇರಳ ಮಹಾರಾಷ್ಟ್ರ ಹೆಚ್ಚಿರ್ತಾರೆ ಉತ್ತರ ಪ್ರದೇಶ ಗುಜರಾತ್ನಿಂದ ತಿಂಗಳಲ್ಲಿ 2-3 ಜನ ದೂರದಿಂದ ಬಂದಿರ್ತಾರೆ ಆಮೇಲೆ ಹರಿಯಾಣ ಹಿಂಗೆ ಡೆಲ್ಲಿ ಇವರು ಬರ್ತಾರೆ ಆದರೆ ಹೆಚ್ಚು ಬರ್ತಾ ಇರುವಂಥದ್ದು ಕೇರಳ ಆಂಧ್ರ ತಮಿಳುನಾಡು ತೆಲಂಗಾಣ ಮತ್ತು ಮಹಾರಾಷ್ಟ್ರ ಇವರು ಹೆಚ್ಚು ಬರ್ತಾರೆ ಪ್ರತಿ ವಾರ ಒಬ್ಬರಾದರೂ ವಿದೇಶದಿಂದ ಬಂದಿರ್ತಾರೆ ಹೋದ ವಾರನೂ ಅಮೇರಿಕಾದಿಂದ ಒಬ್ಬರು ತಾಯಿ ಬಂದಿದ್ರು ಅವ್ರ ಜೊತೆಗೆ ಅವ್ರ ಮಗನೂ ಬಂದಿದ್ರು ಅವರು ಕೂಡ MBBS ಆಗಿರೋರೇ ಬಂದಿದ್ರು ಈ ತರ ಬೆಳಗಿನ ಜಾವ ಬಂದ್ರೆ ಎಷ್ಟು ಜನ ಗುಣ ಆಗಿದ್ದಾರೆ ಅನ್ನೋದು ಇಲ್ಲಿ ಸೆಷನ್ ನಲ್ಲಿ ಅವ್ರು ಹೇಳ್ತಾರೆ ನನ್ಗೆ ಹಿಂಗಾಗಿತ್ತು ಹಿಂಗ್ ಗುಣ ಆಗಿದೆ ಅಂತ ಹೇಳ್ತಾರೆ ಡಾಕ್ಟರ್ ಹನುಮಂತ ಮಳಲಿ ಇವರು ಕಳೆದ 30 ವರ್ಷದಿಂದ ಇಲ್ಲಿಯವರೆಗೆ ಪ್ರತಿ ವಾರದಲ್ಲಿ ಬುಧವಾರದಂದು ಔಷಧಿ ಕೊಡುವುದನ್ನ ರೂಢಿಸಿಕೊಂಡಿದ್ದಾರೆ ಇಲ್ಲಿ 50 ಜನರಿಂದ ಆರಂಭವಾದ ಔಷಧಿ ಕೊಡುವ ಕಾರ್ಯಕ್ರಮ ಇಂದು ಪ್ರತಿ ವಾರ 1000 ದಿಂದ 1800 ಜನ ಬೇರೆ ಬೇರೆ ಜಿಲ್ಲೆ ಹಾಗೂ ರಾಜ್ಯದಿಂದ ಬರುತ್ತಿದ್ದಾರೆ ಡಾಕ್ಟರ್ ಹನುಮಂತ
ಕ್ರಮಗಳಲ್ಲಿ ಇವರಿಂದ ಔಷಧ ಪಡೆದು ಗುಣಮುಖರಾದವರನ್ನ ಅವರಿಂದಲೇ ತಿಳಿಯೋಣ ಬನ್ನಿ. ಫಸ್ಟ್ನೇ ಸಲ ಬಂದಿದ್ವಿ, ಎರಡನೇ ಸಲ ಬಂದವ ಸರ್, ಚೆನ್ನಾಗಿ ಅನ್ಸಿರೋದಕ್ಕೆ ಮತ್ತೆ ಬಂದವ ಸರ್. ಆರಾಮ ಅನಿಸ್ತೈತಿ, ನಾವು ಕ್ಯಾನ್ಸರ್ ಕಾಯ್ಕೊಂಡ್ವಿ, ನಮ್ಗೆ ಆರಾಮಾಗೈತೆ. ಈಗ ಒಂದು ಹತ್ತು ಹದಿನೈದು ದಿವಸ ಆತ್ರಿ, ಸ್ವಲ್ಪ ಮತ್ತೆ ಸ್ವಲ್ಪ ತೆಳದ ಕಳಿ ಬಂದಾಗ ಹಾಲಾಗ್ತಾರೆ, ಮತ್ತೆ ಪೂರ್ತಿ ಊಟ ಪಾಠ ಎಲ್ಲ ಆರಾಮಾಗೈತಿ. ಭಾಳ ಅಶಕ್ತಿ ಆಗಿತ್ತು, ಈಗ ಎಲ್ಲ ಆರಾಮಾಗೈತ್ರಿ. ಸ್ವಲ್ಪ ಈಗ ಹತ್ತು ಹದಿನೈದು ದಿನ ಆಯ್ತು, ಸ್ವಲ್ಪ ಗರ್ಚಿಲ್ ಮ್ಯಾಲ ಒಂದು ಸ್ವಲ್ಪ ಸ್ವಲ್ಪ ಆ ಮೊದ್ಲ ಗರ್ಚಿಲದ ಸೈಡ್ ಆಗಿತ್ತು, ಅದ್ರಿ ಅದನ್ನ ಶಾಕ್ ಕೊಟ್ಟಾರಿ, ಕಿಂಗ್ ಕೊಟ್ಟಾರಿ, ದೊಡ್ಡ ಶಾಕ್ ಕೊಟ್ಟಾರಿ ಎಲ್ಲ. ಡಾಕ್ಟರ್ ಹನುಮಂತ ಮಳಲಿ ಅವರ ಹತ್ತಿರ ಬಂದು ತಮ್ಮ ತಮ್ಮ ಹಲವಾರು ಕಾಯಿಲೆಗಳಿಗೆ ವನಸ್ಪತಿ ಔಷಧಿ ತೆಗೆದುಕೊಂಡು ಕಾಯಿಲೆ ವಾಸಿಯಾದವರು ಇವರ ಮನೆಯಲ್ಲಿ ಬಂದು ದೊಡ್ಡದೊಂದು ಡೈರಿ ನೋಟ್ಬುಕ್ ನಲ್ಲಿ ತಮ್ಮ ಕಾಯಿಲೆ ವಾಸಿ ಆದ ಬಗ್ಗೆ ಅವರ ಅನಿಸಿಕೆಗಳನ್ನು ಬರೆದು ಹೋಗ್ತಾರೆ. ಇದು ಕೂಡ ಅವರ ಒಂದು, ನಾವು ಯಾರಿಗೆ ಬಂದವ್ರಿಗೂ ಸಹಿತ ಎಂಟ್ರಿ ಫೀ ಅಂತ ಏನು ಮಾಡಲ್ಲ. ಅತ್ಯಂತ ಮಿನಿಮಮ್ ಆಗಿ ಕ್ಯಾನ್ಸರ್ ಕಾಯಿಲೆಗೆ ಎರಡರಿಂದ ಎರಡೂವರೆ ಮೂರು ತಿಂಗಳಿಗಾಗುವಷ್ಟು ಔಷಧಿ ಕೊಟ್ಟಿರ್ತೀವಿ. ಅವ್ರ ಅಕಸ್ಮಾತ್ ಕಡಿಮೆ ಕೊಟ್ಟರು ಇಸ್ಕೋತೀವಿ. ಉಚಿತವಾಗಿ ಕೊಡುವಂತ ವ್ಯವಸ್ಥೆಯನ್ನು ಕೆಲವರಿಗೆ ಮಾಡಿರ್ತೀವಿ, ಯಾರಿಗೆ ಹಣ ಇಲ್ಲ ಅವ್ರಿಗೆ ಉಚಿತವಾಗಿ ಕೊಟ್ಟಿರ್ತೀವಿ. ಅದರಲ್ಲೂ ಯಾರೋ ಕಡು ಬಡವರು ಇದ್ದಾರೆ ಅಂತ ಯಾರಾದರೂ ಹೇಳಿದ್ರಂದ್ರೆ ಅವ್ರಿಗೆ ಉಚಿತವಾಗಿ ಕೊಡುವಂತ ವ್ಯವಸ್ಥೆನ ಮಾಡಿದ್ವಿ. Click on the bell icon to watch our latest videos.